ಇಂದು ನಾನು ಬದನೆಕಾಯಿ ಮಸಾಲಾ ಕರಿ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ಬದನೆಕಾಯಿಯನ್ನು ನಮ್ಮ ಮನೆಯ ಬಾಲ್ಕನಿಯಲ್ಲೇ ಬೆಳೆದು ಬದನೆಕಾಯಿ ಮಸಾಲಾ ಕರಿ ಹೇಗೆ ಮಾಡೋದೆಂದು ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ಜೋಳದ ರೊಟ್ಟಿ, ಚಪಾತಿ ಹಾಗೂ ಅನ್ನದ ಜೊತೆ ಕೂಡ ಕಲಸ್ಕೊಂಡು ತಿನ್ಬೋದು. ಹಾಗಾದರೆ ಬನ್ನಿ, ಬದನೆಕಾಯಿ ಮಸಾಲಾ ಕರಿ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಲ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬದನೆಕಾಯಿ ಮಸಾಲ ಕರಿ ಮಾಡೋ ವಿಧಾನ, ನಾನು 2 ಟೇಬಲ್ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಬಿಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿಯಲ್ಲಿರೋ ನೀರಿನಂಶ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನೀಗ 1 ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಇದು ಕೂಡ 1 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಈಗ ನಾನು ಟೊಮೆಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಕೂಡ ಪೂರ್ತಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡೋದ್ರಿಂದ ಬೇಗ ಟೊಮೆಟೊ ಫ್ರೈ ಆಗುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಇದನ್ನು ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸ್ತೀನಿ. ಅಷ್ಟೊತ್ತಿಗೆ ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಿರುತ್ತೆ. ಈಗ ನಾನು 1 ಟೇಬಲ್ಸ್ಪೂನ್ ಅಚ್ಚಕಾರದ ಪುಡಿ, 1 ಟೇಬಲ್ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, 1/2 ಟೇಬಲ್ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 2 ಟೇಬಲ್ಸ್ಪೂನ್ ಅಷ್ಟು ಮೊಸರು ಹಾಕ್ತಾ ಇದ್ದೀನಿ. ನೋಡಿ, ಇದು ಮೊಸರಲ್ಲಿರೋ ಎಣ್ಣೆನ ಸೈಡಿಗೆ ಬರಬೇಕು. ಆ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಮಸಾಲೆನೆಲ್ಲ. 1-2 ನಿಮಿಷನಾದರೂ ಫ್ರೈ ಮಾಡಬೇಕು. ನೋಡಿ, ಬದನೆಕಾಯಿನ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಈ ಥರ ನೀರಲ್ಲಿ ಹಾಕಿಡೋದ್ರಿಂದ ಬದನೆಕಾಯಿ ಕಪ್ಪಗಾಗಲ್ಲ. ಇದನ್ನು 1-5 ನಿಮಿಷನಾದರೂ ನಾವು ನೀರು ಹಾಕ್ದಿರ ಇದೇ ಥರ ಫ್ರೈ ಮಾಡ್ಕೋಬೇಕು. ಬದನೆಕಾಯಿ ಈ ಮಸಾಲೆಯಲ್ಲೇ ಪೂರ್ತಿಯಾಗಿ ಬೇಯಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೇಲೆ ಮುಚ್ಚಳ ಮುಚ್ಚಿ 1 ನಿಮಿಷ ಆದಮೇಲೆ ಮತ್ತೆ ತೆಗೆದು ಮತ್ತೆ ನಾವು ಇದನ್ನೆಲ್ಲ ತಿರುಗಿಸ್ಕೊಂಡು ಮತ್ತೆ ಮೇಲೆ ಮುಚ್ಚಳ ಮುಚ್ಚಿ ಈ ಥರ ಬದನೆಕಾಯಿ ಪೂರ್ತಿಯಾಗಿ ಬೇಯೋವರೆಗೂ ನಾವು ಇದನ್ನು ಹೀಗೆ ಬೇಯಿಸ್ಕೋಬೇಕು. ನೋಡಿ, ನಮಗೆ ಕರಿ ಯಾವ ಥರ ಬೇಕೋ, ತೆಳುವಾಗಿ ಬೇಕು ಅಂದರೆ 1.5 ಗ್ಲಾಸ್ ನೀರು ಹಾಕ್ಕೊಳ್ಳಿ, ಇಲ್ಲ ಚಪಾತಿಗೆ ಸಾಕು ಅಂದರೆ 1 ಗ್ಲಾಸ್ ನೀರು ಸಾಕಾಗುತ್ತೆ. ನಾನೀಗ 1 ಗ್ಲಾಸ್ ನೀರು ಹಾಕಿ ಮೇಲೆ ಮುಚ್ಚಳ ಮುಚ್ಚಿ 1-2 ನಿಮಿಷ ಇದನ್ನು ಕುದಿಸ್ಕೋತಾ ಇದ್ದೀನಿ. ಆಲ್ರೆಡಿ ಬದನೆಕಾಯಿ ಬೆಂದಿದೆ, ಹಾಗಾಗಿ ಸ್ವಲ್ಪ ಬೇಯಿಸಿದ್ರೆ ಸಾಕು. ಈಗ ರೆಡಿ ಆಯಿತು. ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಬದನೆಕಾಯಿ ಮಸಾಲ ಕರಿ ರೆಡಿ ಆಯಿತು. ಟೇಸ್ಟು ಸೂಪರ್ ಆಗಿರುತ್ತೆ. ನೋಡಿ, ಚಪಾತಿ ಅನ್ನಕ್ಕೆ, ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಬದನೆಕಾಯಿ ಮಸಾಲ ಕರಿ. ಬದನೆಕಾಯಿ ಮಸಾಲ ಕರಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ, ಟೊಮಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ 1 ಟೇಬಲ್ಸ್ಪೂನು, 2 ಟೇಬಲ್ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲು, ಸ್ವಲ್ಪ 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೇಬಲ್ಸ್ಪೂನ್ ಅಷ್ಟು ಮೊಸರು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.